ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರ್ಲಿ ಓಂ ಶ್ರೀ ಸ್ಮಶಾನಕಾಳಿ ಜ್ಯೋತಿಷ್ಯ ಕೇಂದ್ರ ಪೂಜಾ ಶಕ್ತಿಯಿಂದ ಅತಿ ಶೀಘ್ರವೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ಭಯಂಕರವಾದಂತಹ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ನಂತರ ಮಹಾಶಿವನ ಕೃಪಕಟಾಕ್ಷದಿಂದಾಗಿ ಕಟಾಕ್ಷದಿಂದಾಗಿ ಈ ಏಳು ರಾಶಿಯವರ ಜೀವನದಲ್ಲಿ ಭಾರಿ ಅದೃಷ್ಟ ದೊರೆಯುತ್ತದೆ ಹಾಗೂ ಇವರ ಜೀವನವೇ ಬದಲಾಗಿ ಹೋಗಲಿದೆ ನಿಮ್ಮ ಜೀವನದಲ್ಲಿ ಎಂದೂ ಕಾಣದ ಅಪಾರವಾದ ಲಾಭವನ್ನ ನೀವು ಗಳಿಸ್ತೀರಾ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿ ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಮಹಾಶಿವನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಮಾಡಿಕೊಳ್ಳಿ ಈ ಏಳು ರಾಶಿಯವರಿಗೆ ನಿಜವಾದ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಇವರು ತಮ್ಮ ಜೀವನದಲ್ಲಿ ಬಹಳ ಅದೃಷ್ಟದ ದಿನಗಳನ್ನ ಕಾಣಲಿದ್ದಾರೆ ಹಾಗೂ ನಾಳೆಯಿಂದ ಪ್ರಯತ್ನಗಳ ಹೊರತಾಗಿಯೂ ನಿಮಗೆ ಯಾವುದೇ ಕೆಲಸ ಮಾಡಿದ್ರೂ ನಿರಾಸೆಯಾಗುವ ಮೊದಲು ನೀವು ಹೊಸ ಶಕ್ತಿ ಮತ್ತು ಸಕಾರಾತ್ಮಕತೆಯೊಂದಿಗೆ ಪ್ರಯತ್ನದಲ್ಲಿ ಇರಬೇಕು ಇನ್ನು ಸಮಯ ಬಂದಾಗ ಖಂಡಿತವಾಗಿ ಯಶಸ್ಸನ್ನು ಪಡಿತೀರಾ ವ್ಯಾಪಾರವನ್ನು ಮಾಡ್ತಿದ್ರೆ ಮತ್ತು ದೊಡ್ಡ ಹೂಡಿಕೆ ಮಾಡ್ತಿದ್ರೆ ಅಧಿಕ ಲಾಭವನ್ನು ನೀವು ಗಳಿಸ್ತೀರಾ ನಿಮ್ಮ ನಿರ್ಧಾರವನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗ್ತದೆ ತ್ವರಿತ ಲಾಭ ಗಳಿಸಲು ನೀವು ಶಾರ್ಟ್ಕಟ್ ಮಾರ್ಗವನ್ನ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಅದನ್ನ ಮೊದಲು ತಪ್ಪಿಸ್ಬೇಕು ಇಲ್ಲವಾದಲ್ಲಿ ಲಾಭದ ಸ್ಥಳದಲ್ಲಿ ನಷ್ಟ ಆಗಬಹುದು ಉದ್ಯೋಗ ವೃತ್ತಿಪರರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಸಡ್ಡೆಯನ್ನ ತೋರ್ಬಾರದು ಈ ಅವಧಿಯಲ್ಲಿ ನೀವು ಸಣ್ಣ ಕಾರ್ಯಗಳನ್ನು ಸಹ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ನೀವು ನಿಮ್ಮ ಕೆಲಸದ ಫಲಗಳನ್ನು ಶೀಘ್ರದಲ್ಲಿ ಪಡೆಯಲಿದ್ದೀರಿ ಕುಟುಂಬ ಜೀವನದ ಬಗ್ಗೆ ನೋಡೋದಾದ್ರೆ ಈ ಸಮಯದಲ್ಲಿ ನಿಮಗೆ ಸಾಮಾನ್ಯಕ್ಕಿಂತಲೂ ಉತ್ತಮವಾಗಿರ್ತದೆ ಹೆತವರ ಆರೋಗ್ಯವು ಚೆನ್ನಾಗಿರ್ತದೆ ಅವರೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯೋದಕ್ಕೆ ಹೆಚ್ಚು ಅವಕಾಶಗಳು ಸಿಗ್ತದೆ ಕೆಲಸದಲ್ಲಿ ನೀವು ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತೀರಾ ನಿಮ್ಮ ಶ್ರಮದಿಂದ ಹಿರಿಯ ಅಧಿಕಾರಿಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗ್ತೀರಾ ಕೆಲಸದ ಹೊರೆ ನಿಮ್ಮ ಮೇಲೆ ಹೆಚ್ಚಾಗಬಹುದು ನಿಮ್ಮ ಜವಾಬ್ದಾರಿಯನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಪೂರೈಸಿದ್ದೇ ಆದಲ್ಲಿ ಯಶಸ್ಸನ್ನು ಪಡೀತೀರಾ ಇನ್ನು ನೀವು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಈ ದಿನ ದೊಡ್ಡ ಯಶಸ್ಸು ಸಿಗುತ್ತೆ ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಇದೇ ಹುಣ್ಣಿಮೆಯೊಂದು ವ್ಯಾಪಾರಿಗಳಿಗೆ ಸ್ವಲ್ಪ ನಿಧಾನವಾಗಿ ಹಣದ ಹೊಳೆ ಸುರಿಯುತ್ತದೆ ಅಂತಾನೆ ಹೇಳಬಹುದು ಚಿನ್ನದ ವ್ಯಾಪಾರಿಗಳಿಗೆ ಈ ದಿನ ಬಹಳ ಪ್ರಯೋಜನಕಾರಿಯಾಗಲಿದೆ ಈ ಎಲ್ಲ ಲಾಭವನ್ನು ಹುಣ್ಣಿಮೆಯೊಂದು ಪಡೆಯಲಿರುವ ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂದರೆ ಮೇಷಾರಾಶಿ ಕಟಕರಾಶಿ ರಾಶಿ ತುಲಾ ತುಲಾರಾಶಿ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು